ಪೇಶ್ವೆ ಬ್ರಾಹ್ಮಣ ಪ್ರಹ್ಲಾದ್ ಜೋಶಿ ವಿರುದ್ಧ ಲಿಂಗಾಯತರು ಸಿಡಿದೆದ್ದಿದ. ಲಿಂಗಾಯತ ಸಮುದಾಯದ ಪ್ರಮುಖ ಸ್ವಾಮೀಜಿ ದಿಂಗಲೇಶ್ವರ ಸ್ವಾಮೀಜಿಯವರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧೆ ಮಾಡುವಂತಹ ಘೋಷಣೆಯನ್ನು ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಯಾವುದೇ ಸಮುದಾಯಕ್ಕೆ ಒಂದು ಪೈಸೆಯ ಲಾಭ ಆಗಿಲ್ಲ. ಎಕ್ಸೆಪ್ಟ್ ಅವರ ಚೇಲಾಗಳನ್ನು ಬಿಟ್ಟರೆ, ಜೋಶಿ ಅವರ ಚೇಳಾಗಳನ್ನು ಬಿಟ್ಟರೆ ಬೇರೆ ಯಾರಿಗೂ ಅನುಕೂಲ ಆಗಿಲ್ಲ ಎನ್ನುವಂಥ ಅಂಶವನ್ನು ದಿಂಗಾಲೇಶ್ವರ ಸ್ವಾಮೀಜಿ ಅವರು ಹೇಳಿದ್ದಾರೆ. ಈ ಬಾರಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಲಿಂಗಾಯತರಿಗೆ ಟಿಕೆಟನ್ನು ಕೊಡಬೇಕಿತ್ತು, ಕೊಟ್ಟಿಲ್ಲ. ಜೋಶಿ ಅವರ ಪರವಾಗಿ ಲಿಂಗಾಯತ ಸಮುದಾಯ ಇಲ್ಲ, ಲಿಂಗಾಯತ ಸಮುದಾಯ ಜೋಶಿ ಅವರ ವಿರುದ್ಧ ಅಸಮಾಧಾನಗೊಂಡಿದೆ ಎನ್ನುವಂಥ ಅಂಶವನ್ನು ದಿಂಗಾಲೇಶ್ವರ ಸ್ವಾಮೀಜಿ ಅವರು ಹೇಳಿದ್ದಾರೆ. ಈ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜೋಶಿ ಅವರಿಗೆ ಲಿಂಗಾಯತರ ಮತಗಳು ಕೈತಪ್ಪಬಹುದು ಎನ್ನುವಂಥ ಏನು ಅಂದಾಜೇನಿತ್ತು ಅದು ಬಹುತೇಕ ನಿಜ ಆಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ದಿಂಗಾಲೇಶ್ವರ ಸ್ವಾಮೀಜಿ ಅವರು ಘೋಷಣೆ ಮಾಡಿದ್ದಾರೆ, ಪಕ್ಷೇತರ ಅಭ್ಯರ್ಥಿಯಾಗಿ, ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಆ ಮುಖಾಂತರ ಜೋಶಿ ಆಯ್ಕೆಯಿಂದ ಲಿಂಗಾಯತ ಸಮುದಾಯಕ್ಕೆ ಏನು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅನ್ಯಾಯ ಆಗ್ತಾ ಇತ್ತು ಲಿಂಗಾಯತ ಸಮುದಾಯಕ್ಕೆ, ಆ ಲಿಂಗಾಯತ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಹೊಣೆಯನ್ನು ನಾನು ಹೊತ್ಕೊಂಡಿದ್ದೀನಿ, ಹಾಗಾಗಿ ಸ್ಪರ್ಧೆಯನ್ನು ಮಾಡ್ತೀನಿ. ದಿಂಗಲೇಶ್ವರ ಸ್ವಾಮೀಜಿಯವರ ಈ ಸ್ಪರ್ಧೆ ಜೋಶಿ ಅವರ ಚುನಾವಣಾ ರಾಜಕೀಯಕ್ಕೆ ಭಾರಿ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಕಾರಣ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜೋಶಿ ಅವರ ಸಮುದಾಯ ಅಂದರೆ ಬ್ರಾಹ್ಮಣ ಸಮುದಾಯದ ಮತಗಳಿರುವಂಥದ್ದೇ ಕೇವಲ 60,000. ಆದರೂ ಕೂಡ ಲಿಂಗಾಯತ ಸಮುದಾಯದ ಮತಗಳ ಕಾರಣದಿಂದ ಜೋಶಿ ಅವರು ನಿರಂತರವಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರು ಕೂಡ ಆದರು, ನಿರಂತರವಾಗಿ ಆಯ್ಕೆಯಾದರು. ಬಟ್ ಈ ಬಾರಿ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಮತಗಳ ಪ್ರಮಾಣ 4.5 ಲಕ್ಷ, ಅಂದರೆ ನಿಯರ್ಲಿ 4.5 ಲಕ್ಷ ಇದೆ. ಮುಸಲ್ಮಾನ ಸಮುದಾಯದ ಮತ 4,20,000 ಬ್ರಾಹ್ಮಣ ಸಮುದಾಯದ ಮತ, ಜೋಶಿ ಅವರ ಸಮುದಾಯದ ಮತ ಕೇವಲ 60,000 ಇರುವಂಥದ್ದು. ಕುರುಬ ಸಮುದಾಯದ ಮತ 1,20,000 ಮರಾಠ ಸಮುದಾಯದ ಮತ 1,00,000 SC/ST ಸಮುದಾಯಗಳ ಮತ 2.5 ಲಕ್ಷದಷ್ಟಿದೆ. ಸೊ ದಿಂಗಾಲೇಶ್ವರ ಸ್ವಾಮೀಜಿಯವರು ತಮ್ಮ ಸಮುದಾಯದ ಹಿತರಕ್ಷಣೆಗೋಸ್ಕರ ಜೋಶಿ ಅವರನ್ನೇ ಸೋಲಿಸಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಈ ಬಾರಿ ಚುನಾವಣಾ ಕಣದಲ್ಲಿ ಇಳಿಲಿಕ್ಕೆ ನಿರ್ಧಾರವನ್ನು ಮಾಡಿರೋದ್ರಿಂದ ಜೋಶಿ ಅವರಿಗೆ ಲಿಂಗಾಯತ ಸಮುದಾಯದ ಮತಗಳು ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಕೈತಪ್ಪಬಹುದು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ, ವಿಚ್ ವಿಲ್ ಗೋ ಟು ಡ್ಯಾಮೇಜ್ ಜೋಶಿ. ಸೊ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜೋಶಿ ವರ್ಸಸ್ ದಿಂಗಲೇಶ್ವರ ಸ್ವಾಮೀಜಿ, ಪೇಶ್ವೆ ಬ್ರಾಹ್ಮಣ ವರ್ಸಸ್ ಲಿಂಗಾಯತರು, ಪೇಶ್ವೆ ಬ್ರಾಹ್ಮಣ ವರ್ಸಸ್ ಲಿಂಗಾಯತರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ. ಪೇಶ್ವೆ ಬ್ರಾಹ್ಮಣ ಅಂತೇಳಿ ಜೋಶಿ ಅವರನ್ನು ಕರೆದಿದ್ದು ನಾವಲ್ಲ, ಬದಲಿಗೆ ಈಗ ಕುಮಾರಸ್ವಾಮಿ ಅವರು ಏನು BJPಯ ಜೊತೆಗೆ ಸಖ್ಯ ಮಾಡಿದ್ದಾರೆ, ಅದೇ ಕುಮಾರಸ್ವಾಮಿ ಅವರು ಜೋಶಿ ಅವರನ್ನು ಪೇಶ್ವೆ ಬ್ರಾಹ್ಮಣ ಅಂತೇಳಿ ಕರೆದು ವಿವಾದಕ್ಕೆ ಒಳಗಾಗಿದ್ದರು. ಸೊ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಈ ಬಾರಿ ವೆರಿ ಇಂಟ್ರೆಸ್ಟಿಂಗ್ ಲೋಕಸಭಾ ಕ್ಷೇತ್ರವಾಗಿ ಮಾರ್ಪಾಡಾಗ್ತಿದೆ. ಜೋಶಿಗೆ ಅತ್ಯಂತ ದೊಡ್ಡ ಆಘಾತ ಇದು. ದಿಂಗಾಲೇಶ್ವರ ಸ್ವಾಮೀಜಿಯವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ, ಲಿಂಗಾಯತ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತೀನಿ, ಜೋಶಿ ಅವರನ್ನು ಸೋಲಿಸಲೇಬೇಕು ಅಂತೇಳಿ ಶಪಥ ಮಾಡಿರುವಂಥದ್ದು BJP ವೈಯಕ್ತಿಕವಾಗಿ ಜೋಶಿ ಅವರಿಗೆ ದೊಡ್ಡ ತಲೆನೋವನ್ನು ತಂದಿಟ್ಟಿದೆ.